ಇವತ್ತು ನಾವು ಮಾಸ ಮತ್ತೆ ನಕ್ಷತ್ರ ಬಗ್ಗೆ ಕಲಿಯೋಣ. ಒಂದು ತಿಂಗಳಕ್ಕೆ ಮಾಸ ಎನ್ನುತ್ತಾರೆ. ಆ ಮಾಸಕ್ಕೆ ಒಂದು ಹುಣ್ಣಿಮೆ ಬರುತ್ತದೆ. ಆ ಹುಣ್ಣಿಮೆಯಿಂದ ಆ ನಕ್ಷತ್ರ ಬರುತ್ತದೆ. ಆ ನಕ್ಷತ್ರದಿಂದ ತಿಂಗಳ ಹೆಸರು ಬರುತ್ತದೆ. ನಾನು ನಕ್ಷತ್ರ ಹೇಳುತ್ತೇನೆ, ನನ್ನ ತಮ್ಮ ಮಾಸ ಎನ್ನುತ್ತಾರೆ. ಚಿತ್ತ ನಕ್ಷತ್ರ ಚೈತ್ರ ಮಾಸ, ವಿಶಾಖ ನಕ್ಷತ್ರ ವೈಶಾಖ ಮಾಸ, ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ಮಾಸ, ಉತ್ತರಾಷಾಢ ಪೂರ್ವಾಷಾಢ ನಕ್ಷತ್ರ ಆಷಾಢ ಮಾಸ, ಶ್ರವಣ ನಕ್ಷತ್ರ ಶ್ರಾವಣ ಮಾಸ, ಪೂರ್ವಪಾದ ನಕ್ಷತ್ರ ಭಾದ್ರಪದ ಮಾಸ, ಅಶ್ವಿನಿ ನಕ್ಷತ್ರ ಅಶ್ವೀಜ ಮಾಸ, ಕೃತಿಕ ನಕ್ಷತ್ರ ಕಾರ್ತಿಕ ಮಾಸ, ಮೃಗಶಿರ ನಕ್ಷತ್ರ ಮಾರ್ಗಶಿರ ಮಾಸ, ಪುಷ್ಯ ನಕ್ಷತ್ರ ಪುಷ್ಯ ಮಾಸ, ಮಖ ನಕ್ಷತ್ರ ಮಾಘ ಮಾಸ, ಫಾಲ್ಗುಣಿ ನಕ್ಷತ್ರ ಫಾಲ್ಗುಣಿ ಮಾಸ. ಈಗ ಮಾಸಗಳು ಕಲಿತಿದ್ದೇವಲ್ವ, ಈಗ ಋತುಗಳು ನೋಡೋಣ. ಋತುಗಳು ಹೇಗೆ ಬದಲಾಗುತ್ತದೆ ಅಂತ ನೋಡೋಣ. ಋತು ಹೇಗೆ ಬದಲಾಗುತ್ತದೆ? ಭೂಮಿ ಸೂರ್ಯನ ಸುತ್ತ ತಿರುವಾಗ ಹವಾಮಾನ ಮತ್ತು ನಿಸರ್ಗದಲ್ಲಿ ಉಂಟಾಗುವ ಬದಲಾವಣೆಗೆ ಋತು ಎನ್ನುತ್ತಾರೆ. ಒಂದು ವರ್ಷದಲ್ಲಿ ಋತುಗಳು ಒಂದರ ನಂತರ ಒಂದು ಪುನರಾವರ್ತನೆಗೊಳ್ಳುತ್ತದೆ. ಭಾರತ ಪದ್ಧತಿ ಋತುಗಳು ಮತ್ತು ಆಂಗ್ಲ ಪದ್ಧತಿ ಋತುಗಳು ವ್ಯತ್ಯಾಸವಾಗುತ್ತದೆ. ಹಾಗಾದರೆ ಭಾರತ ಪದ್ಧತಿ ಋತು ನೋಡೋಣ. ಪ್ರತಿ ಎರಡು ಮಾಸಕ್ಕೆ ಒಂದು ಋತು ಬರುತ್ತದೆ. ಮೊದಲೇದು ವಸಂತ ಋತು. ವಸಂತ ಋತು ಅಂದರೆ ಗಿಡಗಳು ಚಿಗುರುತ್ತದೆ, ಕೋಗಿಲೆ ಕುಹುಕು ಅನ್ನುತ್ತದೆ, ಬೆಳಗ್ಗೆ ದೊಡ್ಡ ಆಗಿರುತ್ತದೆ, ರಾತ್ರಿ ಚಿಗುರು ಆಗಿರುತ್ತದೆ. ವಸಂತ ಋತುಗೆ ಎರಡು ಮಾಸಗಳು ಬರುತ್ತದೆ, ಚೈತ್ರ ಮಾಸ ವೈಶಾಖ ಮಾಸ. ಗ್ರೀಷ್ಮ ಋತು ಅಂದರೆ ಎಲೆಗಳು ಅರ್ಶಿನ ಮತ್ತು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ, ಗಿಡಗಳಿಂದ ಉದುರುತ್ತದೆ. ಗ್ರೀಷ್ಮ ಋತುಗೆ ಎರಡು ಮಾಸ ಬರುತ್ತದೆ, ಜ್ಯೇಷ್ಠ ಮಾಸ ಆಷಾಢ ಮಾಸ. ವರ್ಷ ಋತು ಎಂದರೆ ಮಳೆಗಾಲ, ಶ್ರಾವಣ ಮಾಸ ಭಾದ್ರಪದ ಮಾಸ ಬರುತ್ತದೆ. ಶರತ್ ಋತು ಅಂದ್ರೆ ಮಳೆಗಾಲ ಮುಂದುವರಿಯುತ್ತದೆ, ಅದಕ್ಕೆ ಅಶ್ವೀಜ ಮಾಸ ಮತ್ತು ಕಾರ್ತಿಕ ಮಾಸ ಬರುತ್ತದೆ. ಹೇಮಂತ ಋತು ಎಂದರೆ ಚಳಿಗಾಲ, ಕೆಲವು ಸ್ಥಳದಲ್ಲಿ ಹಿಮ ಬೀಳುತ್ತದೆ. ಆ ಋತುಗೆ ಎರಡು ಮಾಸ ಬರುತ್ತದೆ. ಆ ಮಾಸಗಳು ಮಾರ್ಗಶಿರ ಮಾಸ ಪುಷ್ಯ ಮಾಸ. ಶಿರ ಋತು ಎಂದರೆ ಗಿಡಗಳು ಚಿಗುರುತ್ತು ಪ್ರಾರಂಭವಾಗುತ್ತದೆ, ಅದಕ್ಕೆ ಎರಡು ಮಾಸ ಬರುತ್ತದೆ. ಆ ಮಾಸಗಳು ಮಾಘ ಮಾಸ,